ಇದು ಒಂದು ದಾರಸುತ್ತುವ ಗಾಲಿ ಸ್ಪೂಲ್. ಇದು ಒಂದು ಆಯತಾಕಾರದ ಥರ್ಮೋಕೋಲ್ ಶೀಟು. ಸ್ಪೂಲದ ಮೇಲೆ ಶೀಟನ್ನು ಇಟ್ಟಾಗ ಅದು ಎಷ್ಟು ಮುಂದೆ ಹೋಗುತ್ತದೆ ಎಂಬುದನ್ನು ನಾವೀಗ ಕಂಡುಹಿಡಿಯುವ. ಮೊದಲು ಈ ತುಂಡನ್ನು ಸ್ಪೂಲದ ಮೇಲೆ ಇಡಿ ಹಾಗೂ ತುಂಡನ್ನು ಮುಂದಕ್ಕೆ ಸರಿಸಿ. ಗಾಲಿಯ ಹಾಗೂ ತುಂಡಿನ ಗುರುತನ್ನು ಗಮನಿಸಿ. ಈಗ ಈ ತುಂಡು ಮತ್ತೊಂದು ತುದಿಗೆ ಬಂದು ಮುಟ್ಟಿದಾಗ ಗಾಲಿಯು ಎಲ್ಲಿಯವರೆಗೆ ಬಂದಿದೆ ಎಂಬುದನ್ನು ಗಮನಿಸಿ. ಗಾಲಿಯನ್ನು ತಿರುಗಿಸಿದಂತೆ ತುಂಡು ಕೂಡ ಮುಂದೆ ಹೋಗುವುದು. ಅಳತೆಯನ್ನು ಮಾಡಿದಾಗ ಗಾಲಿಯ ತುಂಡಿನ ಉದ್ದದಷ್ಟು ಮುಂದೆ ಹೋಗಿದೆ, ಆದರೆ ತುಂಡು ಮಾತ್ರ ತುಂಡಿನ ಉದ್ದದ ಎರಡು ಪಟ್ಟು ಮುಂದೆ ಸರಿದಿದೆ. ಇದು ನಮ್ಮ ತರ್ಕಕ್ಕೆ ಸಿಲುಕದ ನಿರೀಕ್ಷಣೆ. ಕಾರಿನ ಗಾಲಿಗಿಂತ ಮುಂದೆ ಚಾಲಕನು ಹೋದಂತೆ ಪುರಾತನ ಕಾಲದಲ್ಲಿ ಗಾಲಿಗಳ ಸಹಾಯದಿಂದ ದೊಡ್ಡ ದೊಡ್ಡ ಬಂಡೆಗಳನ್ನು ಮುಂದೂಡುತ್ತಿದ್ದರು. ಇಲ್ಲಿ ತುಂಡು ಗಾಲಿಯ ಬಾಹ್ಯ ಬದಿಯಲ್ಲಿ ಕುಳಿತಿದ್ದರಿಂದ ಹೀಗೆ ಆಗುತ್ತಿರಬಹುದು. ಗಾಲಿಯ ಪರಿಘದಷ್ಟು ಅದು ಮುಂದೆ ಹೋಗುವುದು, ಅಲ್ಲದೆ ಗಾಲಿಯ ಸ್ಪಿನ್ದಿಂದಾಗಿ ಅದು ಮತ್ತಷ್ಟು ಮುಂದೆ ಹೋಗುವುದು. ಒಂದು ಸುತ್ತಿನಲ್ಲಿ ಚಿಕ್ಕ ವ್ಯಾಸದಷ್ಟು ಅಂತರದಷ್ಟು ಅದು ಚಲಿಸುವುದು, ಆದರೆ ತುಂಡು ಮಾತ್ರ ದೊಡ್ಡ ವ್ಯಾಸದ ಪರಿಘದಷ್ಟು ಚಲಿಸುವುದು. ಇಲ್ಲಿ ಸ್ಪೂಲದ ಒಳಗಿನ ವ್ಯಾಸವು 6 ಸೆಂಟಿಮೀಟರ್ ಇದೆ ಹಾಗೂ ಬಾಹ್ಯ ವ್ಯಾಸವು 12 ಸೆಂಟಿಮೀಟರ್ ಇದೆ. ಹೀಗಾಗಿ ತುಂಡಿನ ಸ್ಪಿನ್ ಈಸ್ ಈಕ್ವಲ್ ಟು 1 ಬಾಹ್ಯ ವ್ಯಾಸ ಹಾಗೂ ಭಾಗಿಲೆ ಒಳಗಿನ ವ್ಯಾಸ, ಅಂದರೆ 1 × 12 ಎಂದರೆ 3. ಹೀಗೆ ತುಂಡು 3 ಪಟ್ಟು ಚಲಿಸುವುದು. ಇದು 6 ಸೆಂಟಿಮೀಟರ್ ಇದೆ, ಇದು 12 ಸೆಂಟಿಮೀಟರ್ ಇದೆ. ಹೀಗಾಗಿ ಅದು 12/2 ಈ ರೀತಿಯಾಗಿ. ಒಂದು ವೇಳೆ ಬಾಹ್ಯ ವ್ಯಾಸವು 12 ಸೆಂಟಿಮೀಟರ್ ಹಾಗೂ ಒಳಗಿನ ವ್ಯಾಸ 12 ಸೆಂಟಿಮೀಟರ್ ಇದ್ದರೆ ಅದು 2 ಪಟ್ಟು ಹೋಗುತ್ತಿತ್ತು. ಇಲ್ಲಿ ಎಲ್ಲ ಪ್ರೇಕ್ಷಕರು ಈ ಪ್ರಯೋಗವನ್ನು ಮಾಡಿ ಖಚಿತಪಡಿಸುತ್ತಿದ್ದಾರೆ.